ಯಾರು ಆಯ್ತು ಅದು ಹೇಳಿ ಅಲ್ಲ ಕರ್ನಾಟಕ ಆಯ್ತಪ್ಪ ನೀ ಮಾತಾಡೋ ಹೇಳ್ರಿ ಅವ್ರು ಹೇಳ್ತಾರೆ ಯಾರು ಬೆಂಕಿ ಹಚ್ತೀವಿ ಅಂತ ಹೇಳಿಲ್ಲ ಯಾರು ಹೇಳಿಲ್ಲ ಕೂತ್ಕೊಳ್ಳಿ ನಿಮಗೆ ಬೆಂಕಿ ಬೆಂಕಿ ಹಚ್ತೀನಿ ಅಂತ ಹೇಳಿ ಅಂತ ದೇಶದ್ರೋಹಿಗಳನ್ನ ಸಮರ್ಥನೆ ಮಾಡ್ತೀರಿ ಬಿಜೆಪಿಯವರಿಗೆ ಪೆಟ್ರೋಲ್ ಬಾಂಬ್ ಸಭೆ ಮಾಡ್ತೀರಿ ಒಬ್ಬ ಮಂತ್ರಿ ಆಗಿ ಇಟ್ಕೊಳ್ಳಿ ನೀವೇನ್ ತಿಳ್ಕೊಂಡ್ರಿ ಮನೆ ಅಧ್ಯಕ್ಷರೇ ದೇಶಪ್ರೇಮಿಗಳ ಸರ್ಟಿಫಿಕೇಟ್ ಕೊಡಕ್ ಮಾತಾಡೋರು ದೇಶದ್ರೋಹಿಗಳು ಅಂತ ಅರೆ ಬೈಟೋ ಸಾಹ್ ಬೈಟೋ ಮಂಗಳೂರಲ್ಲಿ ಗಲಾಟೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಹೇಳಬೇಕು ಅಧ್ಯಕ್ಷರೇ ಅಧ್ಯಕ್ಷರ ಸ್ಥಳೀಯ ಶಾಸಕನಾಗಿ ಒಂದ್ ಎರಡು ಮಿನಿಟ್ ನನಗೆ ಕೊಡಿ ಮಾತಾಡ್ಲಿಕ್ಕೆ ಸ್ಥಳೀಯ ಶಾಸಕ ನಾನು ಸರ್ ನಿಮ್ಮ ಶಾಸಕರುಗಳು ಯಾವ ರೀತಿ ನಾಯಕರುಗಳು ಯಾವ ರೀತಿ ಹೇಳಿಕೆಗಳು ಅಧ್ಯಕ್ಷರೇ ಸ್ಥಳೀಯ ರಾಜ್ಯಗಳಲ್ಲಿ ಮಾತ್ರ ಹಿಂಸಾಚಾರ ಆಗಿದೆ ಬೇರೆ ಯಾವ ರಾಜ್ಯಗಳಲ್ಲಿ ರಾಜ್ಯಗಳಲ್ಲಿ ಈಗ ಸದಸ್ಯ ಈಗ ಕುತ್ಕೊಳ್ಳಿ ಒಂದ್ ನಿಮಿಷ ಈಗ ಆಡಳಿತ ಪಕ್ಷದವರಿಗೆ ನಿಮ್ಗೆ ಯಾರು ಮಾತನಾಡೋದಿದೆ ಆಗೋದಿಲ್ಲ ಒಂದ್ ನಿಮಿಷ ಕುತ್ಕೊಳ್ಳ್ರಿ ಈಗ ಕುತ್ಕೊಳ್ಳ್ರಿ ಈಗ ಆಗೋದಿಲ್ಲ ಕುತ್ಕೊಳ್ಳಿ ಒಂದ್ ನಿಮಿಷ ಬೇಡ ಕುತ್ಕೊಳ್ಳಿ ಸುನಿಲ್ ಒಂದ್ ನಿಮಿಷ ಕುತ್ಕೊಳ್ಳ್ರಿ ಒಂದ್ ನಿಮಿಷ ನಾನು ಹೇಳ ನಾನ್ ಕರಿತೀನಿ ಯಾರನ್ನ ಅಂತ ಎಲ್ಲರೂ ಒಟ್ಟಿಗೆ ಒಂದೇ ನಿಮಿಷ ಏಯ್ ಕುತ್ಕೊಳ್ಳ್ರಿ ಒಂದ್ ನಿಮಿಷ ಈಗ ನಾನು ಸದಸ್ಯರಲ್ಲಿ ಒಂದ್ ನಿಮಿಷ ಕುತ್ಕೊಳ್ಳ್ರಿ ಏ ಕುತ್ಕೊಳ್ರಿ ಒಂದ್ ನಿಮಿಷ ಮಾತಾಡ್ತೀನಿ ನೀವು ಕುತ್ಕೊಳ್ರಿ ಅಂತ ಹೇಳಿದಾಗ ದಯವಿಟ್ಟು ಕುತ್ಕೊಳ್ಳೋದು ಕಲ್ತ್ಕೊಳ್ಬೇಕು ಮೊದಲು ನನಗೊಂದು ಮಂಗಳೂರು ನಿಮ್ಗೆ ಮಾತಾಡ್ಬೇಕು ಅಂತ ಆದ್ರೆ ನೀವು ಹೆಸರು ಕಳಿಸಿ ಮಾತಾಡ್ತೀನಿ ಪ್ರತಿಭಟನೆ ಮಾಡ್ಲಿಕ್ಕೆ ಬಂದವರು ನೀವು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ ಕುತ್ಕೊಳ್ರಿ ಇಲ್ಲಿ ನೋಡ್ರಿ ಒಂದ್ ನಿಮಿಷ ಹೇಳ್ತೇನೆ ನಿಮ್ಗೆ ಯಾರಿಗೆ ಮಾತನಾಡ್ಬೇಕು ಅಂತಿದೆಯೋ ಹೆಸರು ಕಳಿಸಿ ಅಲ್ಲ ಇಲ್ಲಿ ಸಮಯಾವಕಾಶ ನೋಡಿಕೊಂಡು ಇಲ್ಲಿ ಅವರಿಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ ನಿಮ್ಗೆ ಹೊಸ ಸದಸ್ಯರುಗಳು ನೀವು ಎದ್ ನಿಂತು ಮಾತನಾಡಿದವ್ರು ಇದ್ದೀರಿ ಇಲ್ಲಿ ಕುತ್ಕೊಳ್ಳಿ ಅಂತ ನನ್ನ ಹತ್ರ ಎಷ್ಟು ಸಲ ಹೇಳಿಸ್ತೀರಿ ಯಾರಿಗೂ ಶೋಭೆ ಬರೋದಿಲ್ಲ ಇದು ನಾನು ಬಹಳ ಗಂಭೀರವಾಗಿ ಹೇಳ್ತೇನೆ ನಾನು ಇವತ್ತು ಬೆಳಗ್ಗೆಯಿಂದ ನೋಡಿದ್ದೀನಿ ನಿನ್ನೆನೂ ಹೇಳಿದ್ದೀನಿ ಎಲ್ಲೇ ಯಾರೇ ಮಾತನಾಡ್ತಾ ಇರುವಂಥವ್ರು ಇರಲಿ ನಾನು ಎದ್ ನಿತ್ಕೊಳ್ಳೋ ಸ್ಥಿತಿ ತರಬೇಡಿ ನಾನು ಎದ್ ನಿತ್ಕೊಳ್ಬಾರ್ದು ಅಂತ ನನ್ನ ಸಂಕಲ್ಪ ಇದೆ ನಾನು ಹಾಗಾಗಿ ಎದ್ ನಿತ್ಕೊಳ್ತಾ ಇಲ್ಲ ನಿಮ್ಗೆ ಅರ್ಥ ಆಗಲಿ ಅಂತ ಆದರೆ ನಾನು ಎದ್ ನಿತ್ಕೊಂಡು ನಿಮ್ಮನ್ನೆಲ್ಲ ಕುಡಿಸೋ ಸ್ಥಿತಿ ಬರಬಾರ್ದು ನನಗೆ ಯಾಕೆಂದರೆ ನಿಮ್ಮ ಘನತೆ ಗೌರವವನ್ನು ಕಾಪಾಡೋದು ನನ್ನ ಜವಾಬ್ದಾರಿ ಇದೆ ಹಾಗಾಗಿ ಮಾತನಾಡಬೇಕು ಅಂತಿದ್ರೆ ದಯವಿಟ್ಟು ಚೀಟಿ ಬರೆದು ಕಳಿಸಿ ಮತ್ತು ಒಂದು ನಿಮ್ಮ ನಿಮ್ಮ ಅಭಿಪ್ರಾಯ ಹೇಳೋದಕ್ಕೆ ನಿಮ್ಗೆ ಅವಕಾಶ ಕೊಡ್ತೀನಿ ನಾನು ಇಲ್ಲಿ ಮುಕ್ತವಾಗಿ ನೀವು ಮಧ್ಯದಲ್ಲಿ ಈಗ ಅದು ಬೇಡ ನೀವು ಮಾತಾಡೋರಿದ್ಯಾ ನೀವು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ ಯು ಟಿ ಖಾದರ್ ಅವರೇ ನೀವು ಮಾತಾಡ್ಲಿಕ್ಕೆ ನಿಮ್ಗೆ ಅವಕಾಶ ಕೊಡ್ತೀನಿ ಆವಾಗ ನೀವು ಮಾತಾಡಬಹುದು ಈಗ ಸಿದ್ದರಾಮಯ್ಯ ಅವರು ಮುಂದುವರಿಸ್ತಾರೆ ನಿಮ್ಮ ಅವ್ರು ಇಲ್ಲ ಈಗ ಮಾತಾಡಬೇಡಿ ಮಾತಾಡಬೇಡಿ ಈಗ ನಾನು ಸಿದ್ದರಾಮಯ್ಯ ಅವ್ರಿಗೆ ಕರೆದಿದ್ದೀನಿ ಅವ್ರು ಮಾತಾಡ್ತಾರೆ ನೀವು ಆಮೇಲೆ ಮಾತಾಡಬಹುದು ಈಗ ಬೇಡ ಈಗ
ಈಗ ಬೇಡ ಅಂತ ಹೇಳಿದೀನಿ ಸುನೀಲ್, ಅವ್ರಿಗೆ ಹೇಳ್ರಿ ಸುನೀಲ್ ಈಗ ಬೇಡ ಅಂತ ಹೇಳಿದೀನಿ, ಕುತ್ಕೊಳ್ಳಿ. ಈಗ ಸಿದ್ದರಾಮಯ್ಯನವರು ಪರ್ಮಿಟ್ ಮಾಡ್ಬೇಕ್ರಿ, ನೀವು ಮುಂದುವರಿಸಿ ಅಧ್ಯಕ್ಷರೇ, ನೀವು ಮಾತಾಡೋರ್ ಹೆಸರು ಕಳಿಸಿ, ನಾನು ಮಾತಾಡಲಿಕ್ಕೆ ಅವಕಾಶ ಕೊಡ್ತೀನಿ. ಏನು ಹೇಳಿ ಸಿ, ಅನಗತ್ಯವಾಗಿ ಯತ್ನಾಳ್ ಅವರು ಆ ಪ್ರಶ್ನೆ ಇದ್ದಿರೋ ಅದನ್ನು ಆ ಥರ ಹೇಳಿದ್ರೆ ಅವರು, ನಂಗೆ ಗೊತ್ತಿಲ್ಲ, ಐ ಹ್ಯಾವ್ ನಾಟ್ ಹರ್ಡ್ ಪ್ರಾಪರ್ಲಿ. ಇವರು ಖಾದರ್ ಅವರು ಬೆಂಕಿ ಹಚ್ತೀನಿ ಅಂತ ಹೇಳಿದರೆ ಇಟ್ ಶುಡ್ ಬಿ ಎಕ್ಸ್ಪಾಂಜರ್ಡ್, ಅದು ಎಕ್ಸ್ಪ್ಯಾಂಡ್ ಮಾಡಬೇಕು. ಬೆಂಕಿ ಹಚ್ತೀನಿ ಅಂತ ಹೇಳಿದರೆ ಅವರು ಅದೇನಿದೆ ಅಂತ ನೋಡ್ಬಿಟ್ಟು ಬೆಂಕಿ ಬೀಳುತ್ತೆ ಅಂತ ಹೇಳಿದ್ದು, ಬೆಂಕಿ ಬೀಳುತ್ತೆ ಮನೆ ಅಧ್ಯಕ್ಷ, ಬೆಂಕಿ ಎದ್ದು ಉರಿಯುತ್ತೆ ಅಂತ ಹೇಳಿದ್ದು. ಅವ್ರು ಇಷ್ಟೊಂದು ಗಂಟೆ ಭಾಷಣ ಮಾಡಿದ್ದಾರೆ, ಇಷ್ಟೊತ್ತನಕ ಅಡ್ವೈಸ್ ಮಾಡಿದ್ದಾರೆ, ಏನ್ರಿ ಇದು? ಅಲ್ಲ ಅಲ್ಲಿ ಅವ್ರು ಕುತ್ಕೊಳ್ರಿ, ಅವ್ರು ಕುತ್ಕೊಳ್ಳಿ, ಕುತ್ಕೊಳ್ಳಿ. ನಾನ್ ನೋಡ್ತಿದ್ದೇನೆ, ಹೇಳಿದ್ ನೋಡ್ತೀನಿ. ಈಗ ಅವರು ಮಾತಾಡ್ತಾರೆ, ಹೇಳಿ ಕೊಡ್ತಾರೆ, ಆಮೇಲೆ ಮಾತಾಡೋ ಕೂತ್ಕೊಳ್ಳ್ರಿ, ಕೂತ್ಕೊಳ್ಳಿ ಎಲ್ಲ ಕೂತ್ಕೊಳ್ಳಿ ಪ್ಲೀಸ್.